ಮತ್ತೆ ನಿಮಗೆ ಈಗಾಗಲೇ ದಶಮಾಂಶ ವಿಸ್ತರಣೆಯ ಕ್ರಿಯೆಯನ್ನು ನೋಡಿದ್ರೆ ಇಲ್ಲಿ ನನ್ನದು ಪುಟ್ಟ ಪ್ರಶ್ನೆ ಈ ರೀತಿ ಇದೆ. 2.3 ಇದೊಂದು ದಶಮಾಂಶ ಸಂಖ್ಯೆ ಇದೆ, ಇದನ್ನ ಭಿನ್ನರಾಶಿಯರು ಬರೀಬೇಕು. ಹೇಗೆ ಬರೀತೀರಿ ನೋಡಿ, ದಶಮಾಂಶ ಬಿಂದುವಿನ ನಂತರ ಎಡಭಾಗಕ್ಕೆ ಬರುವಂತೆಲ್ಲವೂ ಕೂಡ ಪೂರ್ಣ ಸಂಖ್ಯೆಗಳಾಗಿರ್ತದೆ, ಬಲಭಾಗಕ್ಕೆ ಬರುವಂತೆಲ್ಲ ಸಂಖ್ಯೆಗಳ ದಶಮಾಂಶ ಸಂಖ್ಯೆಗಳ ಅಥವಾ ಭಿನ್ನಾಂಕ ಸಂಖ್ಯೆಗಳಾಗಿರುತ್ತೆ. ದಶಮಾಂಶ ಸ್ಥಾನಗಳನ್ನು ಹೇಳುವಾಗ ಬಿಂದುವನ್ನು ಏಕಾಂಶ ಸ್ಥಾನದಿಂದ ಪರಿಗಣಿಸಬೇಕು, ನಂತರ ಬರುವ ಸ್ಥಾನವನ್ನು ದಶಾಂಶ, ಅದರ ನಂತರ ಶತಾಂಶ ಸಹಸ್ರಾಂಶ ಅಂತ ಪರಿಗಣಿಸಬೇಕು. ದಶಾಂಶ ದಶ ಅಂದ್ರೆ 10, ಅಂಶ ಅಂದ್ರೆ 1, ಹತ್ತರಲ್ಲಿ ಒಂದು ಭಾಗ ಅಂತ ಹೇಳಿ ನಿರ್ಧರಿಸಬೇಕಾಗ್ತದೆ. ಇದನ್ನ ಭಿನ್ನರಾಶಿ ರೀತಿಯಲ್ಲಿ ಬರಿಬೇಕು ಅಂದಾಗ ಸ್ಥಾನಗಳೇ ಬರುವುದು 0.3 ಸ್ಥಾನಗಳ 10 ಹೋಲ್ ಪಾರ್ಟ್ ಏನು ಮಾಡಿದ್ರೆ 23, ಹತ್ತನೇ 23 ಅಂತ ನಿರ್ಧರಿಸ್ತದೆ. ಅದೇ ರೀತಿ ಮತ್ತೊಂದು ಉದಾಹರಣೆ ನೀವು ಗಮನಿಸಿದ್ರೆ 43.56 ಅಂತ ಡಿನೋಟ್ ಮಾಡ್ತಾರೆ. ಸೊ ಈ ರೀತಿ ನಿರ್ಧರಿಸಿದಾಗ ಇದರ ಭಿನ್ನರಾಶಿಯ ರೂಪ ಹೇಳಿ, ಪ್ರಯತ್ನ ಮಾಡಿ ಇಲ್ಲಿ ನೋಡಿ, ಏಕಾಂಶ ದಶಾಂಶ ಶತಾಂಶ ಅಂದಾಗ 100 ಸ್ಥಾನದಲ್ಲಿದೆ, ಇದರ ದಶಮಾಂಶ ಬಿಂದುವನ್ನು ಹೊರತೆಗೆದು ಉಳಿದ ಸಂಖ್ಯೆಗಳನ್ನು ಅಂಶಕ್ಕೆ ಬರೆದಾಗ ಇದು ಬೇರೆ ರಾಷ್ಟ್ರಗಳು ಬರ್ತದೆ. ಇದರ ಹಿಂದಿನ ಜ್ಞಾನ ನಿಮಗೆ ಸಾಕಷ್ಟಿದೆ. ಹಾಗಿದ್ದಾಗ ಮತ್ತೊಂದು ಉದಾಹರಣೆಯಲ್ಲಿ ನೋಡ್ತೀರಿ, 6/10 ಒಂದೆರಡು ಸಂಖ್ಯೆ ನಿರ್ಧರಿಸ್ತಾನೆ. ಈ 6/10 ಅನ್ನುವ ಸಂಖ್ಯೆ ನಿರ್ಧರಿಸಿದಾಗ ಇದರ ಭಾಗಲಬ್ಧ 0.5 ನಿಖರವಾಗಿ ಬರ್ತದೆ. ಅದೇ ರೀತಿ ಇದನ್ನ ಹಂತಗೊಳ್ಳುವ ದಶಮಾಂಶ ಅಂತ ಹೇಳಿ ನೀವು ನಿರೂಪಿಸ್ತೀರಿ. ಹಾಗಿದ್ದಾಗ 0.6 ಅಂತ ಹೇಳ್ತಾರೆ. ಈ 0.6 ಅಥವಾ 0.66 ಇತ್ಯಾದಿ ಇದನ್ನ p/2 ರೂಪದಲ್ಲಿ ಹೇಗೆ ನೀವು ವ್ಯಕ್ತಪಡಿಸ್ತೀರಿ? ಸ್ವಲ್ಪ ಕಷ್ಟಕರ ಇದೆ ಅಂದ್ರೆ ಹಾಗಾದ್ರೆ ಈ ಸಮಸ್ಯೆಯನ್ನು ಹೇಗೆ ಬರೀಬೇಕು ಅನ್ನೋದು ನೋಡೋಣ. ಮಕ್ಕಳೇ 0.6 ಅನ್ನು p/2 ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ನನ್ನ ಪ್ರಶ್ನೆ ಇದೆ. 0.6 ಮೀನ್ಸ್ ಇದು 0.6 ಅಂದಾಗ ಈ 0.6 ಅನ್ನೋ ಸಂಖ್ಯೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗ್ತಾ ಇದೆ ಅಂತ ಹೇಳ್ತದೆ. ಅಂದ್ರೆ ಅಂತ್ಯಗೊಳ್ಳುವ ಅಂತ್ಯಗೊಳ್ಳದ ಪುನರಾವರ್ತನೆ ಆಗುವ ದಶಮಾಂಶ ಸಂಖ್ಯೆ ಆಗಿದೆ. ಹಾಗಿದ್ದಾಗ ಇದನ್ನ ಭಿನ್ನಾಂಕ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸಿ ಅನ್ನೋ ಪ್ರಶ್ನೆ ನಿಮ್ಮಲ್ಲಿರುವಂತಹದ್ದು. ಇದನ್ನ ಪರಿಗಣಿಸೋಣ. x=0.66 ಇತ್ಯಾದಿ. ಮಕ್ಕಳಿಗೆ ಬರೆಯುವಾಗ ಸ್ವಲ್ಪ ಪರಾಮರ್ಶನ ಮಾಡಿ ಇಲ್ಲಿ ಪುನರಾವರ್ತನೆ ಆಗಿರುವ ಸಂಖ್ಯಾತ ದಶಮಾಂಶ ಸಂಖ್ಯೆ 0.6. 0.6 ಸ್ಥಾನಗಳ ಎಷ್ಟು? ದಶಾಂಶ. ದಶಾಂಶ ಅಂದ್ರೆ ಎಂತಾಗುತ್ತೆ? 10 ಗುಣಿಸಿದಾಗ ಎರಡು ಕಡೆ ಗುಣಿಸ್ಬೇಕು. ಓಕೆ, ಸೊ 10 × x = 10 × 0.66 ಅಂದ್ರೆ 10x ಆಗ್ತದೆ. ಮಕ್ಕಳು ಏನ್ ನೋಡಿ, 0.66 ಒಂದಿದೆ, ದಶಾಂಶ ಆಗಿದೆ. ಆದಾಗ ಈ 0.ನ ಮತ್ತೊಂದು ಶೂಟ್ ಮಾಡಿ ಅವಾಗ 6.66 ಬರುತ್ತೆ, ಅಥವಾ ಅದರಿಂದ ಗುಣಿಸಿದ್ರೆ 10/60 ಈ ರೀತಿ ಬರ್ತದೆ. ಸೊ ಈಗ 10x=, ಮಕ್ಕಳು ಇಲ್ಲಿ ಎರಡು ಭಾಗ ನೋಡ್ತೇವೆ, ಇದು ಹೇಳ್ತೇವೆ, ಇದು ಸ್ವರೂಪಾಂಕ, ಇದು ಪೂರ್ಣಾಂಕ ಭಾಗ. ಸ್ವರೂಪಾಂಕ ಪೂರ್ಣ ಸಂಖ್ಯೆ ಹಾಗೆ ಕೂಡಿ ಭಿನ್ನಾಂಕ ಭಾಗ ಉಳಿದಿದ್ದೆ ಎಷ್ಟು? +0.66 ಇತ್ಯಾದಿ. ಹಾಗಿದ್ದಾಗ ಇಲ್ಲೋಡಿ 0.666 ಅಂತ ಹೇಳಿದ್ದಾರೆ. ಇದಕ್ಕೆ ಏನಂತ ಹೇಳ್ತೀವಿ ನಾವು ಪರಿಗಣಿಸಿರೋದೇನಂತ ಎಕ್ಸ್. ಸೊ ಈ
ಈಗ ಚರಾಕ್ಷರದ ಒಂದ್ ಕಡೆ ಬುಕ್ ಮಾಡಿ ಪಕ್ಷಾಂತರ ಮಾಡಿದಾಗ ಬಲಬದಿಯಲ್ಲಿರುವ ಎಕ್ಸ್ ಎಡಬದಿ ತಗೊಂಡಾಗ ಒಂದು ಎಕ್ಸ್ ಆಗ್ತದೆ, ಮೈನಸ್ ಎಕ್ಸ್ ಆಗ್ತದೆ. ಹತ್ತೇ ಸರ್ ಒಂದೇ ಎಕ್ಸ್ ಇಟ್ಟರೆ ಒಂಬತ್ತು ಎಕ್ಸ್ ಇಕ್ವಲ್ಸ್ ಆರು. ಎಕ್ಸ್ ಇಕ್ವಲ್ಸ್ ಆರು ಒಂಬತ್ತು ಲಕ್ಷದ ಕೋರೆ ಗುಣಾಕಾರ ಮಾಡ್ತೇನೆ, ಮೂರು ಎರಡು ಆರು ಮೂರು ಮೂರು ಒಂಬತ್ತು, ಎಕ್ಸ್ ಇಕ್ವಲ್ಸ್ ಎರಡು ಬೈ ಮಾಡ್ತಾ ಇದ್ದಾರೆ ಮಕ್ಕಳು. ಹೇಗೆ ಬಂತು ಅಂತ ಅದೇ ರೀತಿ ಇನ್ನೊಂದು ಲೆಕ್ಕವನ್ನು ಮಾಡಿ ಪ್ರಯತ್ನ ಮಾಡ್ತೀರಾ. ನೋಡಿ ಇದೇ ಸಂಖ್ಯೆನೆ ಸ್ವಲ್ಪ ಬದಲಾವಣೆ ಮಾಡ್ತಾನೆ, ಪಾಯಿಂಟ್ ಮೂರು ಬಾರ್ ಅಂತ ಹೇಳ್ತಾರೆ. ಪಾಯಿಂಟ್ ಮೂರು ಬಾರ್ ಅನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿರಿ. ಮಕ್ಕಳೇ ನೀವು ಕೆಲವು ದಶಮಾಂಶ ಸಂಖ್ಯೆಗಳನ್ನು ಅಂತ್ಯ ಕೊಳ್ಳದ ದಶಮಾಂಶ ಸಂಖ್ಯೆಗಳು ಅಥವಾ ಅಂತ್ಯಗಳ ದಶಮಾಂಶಗಳನ್ನು ನೀಡಿದಾಗ ಆ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. ಅದೇ ರೀತಿ ಈಗ ಇದರ ಕೊನೆಯ ಭಾಗದಲ್ಲಿ ನಾನು ಐದು ಸಂಖ್ಯೆಗಳ ಗುಂಪನ್ನು ಕೊಡ್ತೇನೆ. ಆ ಐದು ಸಂಖ್ಯೆಗಳ ಗುಂಪಿನಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸ್ತೀರ. ಮಕ್ಕಳು ನೀವು ಕಂಪೋಸಿಂಗ್ ನೋಡ್ತಿದ್ದೀರಿ, ನಾನು ನೀಡಿರುವಂತಹ ಐದು ಸಂಖ್ಯೆಗಳಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ನಿರ್ದಿಷ್ಟವಾಗಿ ಯಾವುದೇ ಲೆಕ್ಕಾಚಾರವನ್ನು ಮಾಡಿದೆ ಭಾಗಲಬ್ಧ ಸಂಖ್ಯೆ ಯಾವುದು ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ನಿರೂಪಿಸಬೇಕು. ನೋಡಿ ಮಕ್ಕಳೇ ಹೇಳ್ತಾ ಇದ್ದೀರಿ ರೂಟ್ ಇಪ್ಪತ್ಮೂರು ಅಭಾಗಲಬ್ಧ ಸಂಖ್ಯೆ. ಒಂದೊಂದೇ ನಿರ್ದಿಷ್ಟವಾಗಿ ಗೊತ್ತಿದೆ ಇದು ಒಂದು ಅಪೂರ್ಣ ವರ್ಗ ಸಂಖ್ಯೆ. ಹಾಗಿದ್ದಾಗ ರೂಟ್ ಇನ್ನೂರ ಇಪ್ಪತ್ತೈದು ಪೂರ್ಣ ವರ್ಗ ಸಂಖ್ಯೆ, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಅದೇ ತರ ಪಾಯಿಂಟ್ ಮೂರು ಏಳು ಒಂಬತ್ತು ಆರು ಇದು ಕೂಡ ಭಾಗಲಬ್ಧ ಸಂಖ್ಯೆ. ಅಂತ್ಯಗಳುವ ದಶಮಾಂಶ ಸಂಖ್ಯೆ ಆದ್ದರಿಂದ ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಇದು ಏಳು ಪಾಯಿಂಟ್ ನಾಲ್ಕು ಏಳು ಎಂಟು ನಾಲ್ಕು ಏಳು ಎಂಟು ಇದು ಕೂಡ ಅಂತ್ಯಗೊಳ್ಳುವ ಪುನರಾವರ್ತನೆಯಾಗುವ ದಶಮಾಂಶ ಸಂಖ್ಯೆ ಆಗಿದೆ. ಈ ಮೂರು ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾದ್ರೆ ಕೊನೆಗೆ ಯಾವಾಗಲೇ ಅಭಾಗಲಬ್ಧ ಸಂಖ್ಯೆ ಅಂತ್ಯಗೊಳ್ಳದ ಕೊನೆಗೊಳ್ಳದ ಪುನರಾವರ್ತನೆಯಾಗದ ದಶಮಾಂಶ ಸಂಖ್ಯೆ ಆಗಿದೆ. ಆದ್ದರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಇನ್ನು ಅಭ್ಯಾಸದಲ್ಲಿ ಹಲವಾರು ಸಮಸ್ಯೆಗಳಿದೆ, ಅವುಗಳನ್ನು ಅನುಭವಿಸಿದಲ್ಲಿ ಮಾಡ್ತಿರಲ್ವಾ ಮಕ್ಕಳೇ? ನೀವು ಇಂದಿನ ತರಗತಿಯಲ್ಲಿ ವಾಸ್ತವ ಸಂಖ್ಯೆಗಳು ಮತ್ತು ದಶಮಾಂಶ ವಿಸ್ತರಣೆ ಬಗ್ಗೆ ತಿಳ್ಕೊಂಡ್ರಲ್ವಾ ಮಕ್ಕಳೇ? ಮತ್ತೊಂದು ಪ್ರಶ್ನೆ, ಎಲ್ಲ ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇವೆಯಾ? ಇದೆ. ಎಲ್ಲ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಸೇರಿಕೊಂಡೆ ವಾಸ್ತವ ಸಂಖ್ಯೆಗಳು ನಿರ್ಮಾಣ ಆಗಿರ್ತದೆ. ಹಾಗಾದ್ರೆ ಇದೇನಿದು ರೂಟ್ ಐದು? ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಇದರ ಭಾಗಲಬ್ಧ ಮೂಲಕ ಏನು ಕರಿತೇವೆ ಕರ್ಣಿ ಎನ್ನುತ್ತೇವೆ. ಒಂದು ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲಕ್ಕೆ ಕರ್ಣಿ ಎನ್ನುತ್ತೇವೆ. ಹಾಗಾದ್ರೆ ಇಲ್ಲಿ ವರ್ಗಮೂಲ ಅಂದಾಗ ಈ ಕರ್ಣಿಯ ಚಿಹ್ನೆ ಏನಿದು ರೂಟ್, ಇದರ ಕ್ರಮ ಇದು ಕರ್ಣಿಯ ಐದು, ಮೂಲ ಚಿಹ್ನೆಗಳು ಬರ್ತಕ್ಕಂಥ ಸಂಖ್ಯೆ ಐದು, ಕರ್ಣಿಯ ಕ್ರಮ ಎರಡು. ಹಾಗಾದ್ರೆ ಕರ್ಣಿಯ ಮೂಲ ಚಿಹ್ನೆ ಈ ರೀತಿ ಇರ್ತದೆ. ಹಲೋ ಮಕ್ಕಳೇ, ಹಾಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಕ್ಯೂಬ್ ರೂಟ್ ಆರರಲ್ಲಿ ಕರ್ಣಿಯ
ಎರಡನೇ ಕ್ರಮ ಮೂರು. ಹಾಗಾದ್ರೆ ಮೂಲ ಚಿಹ್ನೆ ಶುಕ್ರ. ಇದೇ ರೀತಿ ಇನ್ನೊಂದಿಷ್ಟು ಉದಾಹರಣೆಗಳು ನೋಡಿದ್ರೆ ಫೋರ್ತ್ ರೂಟ್ ಏಟ್, ಇದನ್ನು ಚತುರ್ಥ ಮೂಲ ಅಂತ ಹೇಳ್ತೇವೆ. ಫಿಫ್ತ್ ರೂಟ್ ನೈನ್, ಇದು ಪಂಚಮೂಲ ಅಂತ ಹೇಳ್ತೇವೆ. ಇಲ್ಲಿ ಕರ್ಣೀಯ ಎಷ್ಟು? ಎಂಟು. ಕರ್ಣೀಯ ಕ್ರಮ ನಾಲ್ಕು. ಇಲ್ಲಿ ಕರ್ಣೀಯ ಒಂಬತ್ತು, ಕರ್ಣೀಯ ಕ್ರಮ ಐದು. ಹಾಗಿದ್ದಾಗ ಇವೆಲ್ಲವೂ ಕೂಡ ವಾಸ್ತವ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ. ಈ ವಾಸ್ತವ ಸಂಖ್ಯೆಗಳ ನಡುವಿನ ಕ್ರಿಯೆಗಳನ್ನ ಅನುಸರಿಸೋಣವೆ. ಮಕ್ಕಳೇ, ಯಾಕೆ ಹೇಳಿದ್ರೆ ನೀವು ಒಂದು ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲಕ ಕರ್ಣಿ ಅಂತ ಹೇಳ್ತೀವಿ. ಕ್ರಿಯೆಗಳಂದಾಗ ಸಂಕಲದ ಮೂಲಕ ನೀವು ಬಂದೇ ಬರ್ತದೆ. ಸಂಕಲನ ಭಾಗಾಕಾರ. ಆ ನಿಟ್ಟಿನಲ್ಲಿ ಒಂದು ಸರಳವಾದ ಉದಾಹರಣೆಯನ್ನು ಗಮನಿಸಿದ್ರೆ ಇಲ್ಲಿ ನಾನು ಬಂದಿರುವಂತದ್ದು ಹತ್ತು ಇಂಟು ಕ್ಯೂಬ್ ರೂಟ್ ಎಕ್ಸ್ ಮೈನಸ್ ಎರಡು ಇಂಟು ಕ್ಯೂಬ್ ರೂಟ್ ಎಕ್ಸ್ ಇದೆ. ಇಲ್ಲಿ ಕರ್ಣೀಯ ಎಕ್ಸ್ ಇದೆ, ಕರ್ಣೀಯ ಕ್ರಮ ಮೂರು ಇದೆ, ಇದು ಕೂಡ ಕರ್ಣೀಯ ಕ್ರಮ ಮೂರು ಇದೆ. ಹಾಗಿದ್ದಾಗ ಕರ್ಣೀಯ ಕ್ರಮ ಮತ್ತು ಕರ್ಣೀಯ ಒಂದೇ ಇದ್ದಾಗವು ಸಜಾತೀಕರಣಗಳಾಗುತ್ತೆ. ಸಜಾತೀಕರಣಗಳಿದ್ದಾಗ ಅವುಗಳ ಸಹಗುಣಗಳನ್ನು ಕಳೆಯಬೇಕು. ಕಳೆದಾಗ ಬರುವಂತಹ ಉತ್ತರ ಏಟ್ ಇಂಟು ಕ್ಯೂಬ್ ರೂಟ್ ಎಕ್ಸ್. ಅದೇ ರೀತಿ ರೂಟ್ ಏಳು ಪ್ಲಸ್ ಐದು ಇಂಟು ರೂಟ್ ಏಳು ಪ್ಲಸ್ ಎರಡು ಇಂಟು ರೂಟ್ ಏಳು. ಈ ರೀತಿ ನಾವು ನಮೂದಿಸಿದಾಗ ಇಲ್ಲಿಯೂ ಕೂಡ ಕರ್ಣೀಯ ಕ್ರಮ ಸಮ ಇದೆ, ಕರ್ಣೀಯ ಸಮ ಇದೆ. ಕರ್ಣೀಯ ಕ್ರಮ ಮತ್ತು ಕರ್ಣೀಯಗಳು ಸಮಿಸಿದಾಗ ಅವು ಸಜಾತಿಯ ಕರ್ಣಿಗಳಾಗಿರ್ತವೆ. ಆ ಸಜಾತಿಯ ಕರ್ಣಿಗಳ ಸಹಗುಣಗಳನ್ನ ಕೂಡಬೇಕು. ಹಾಗಿದ್ದಾಗ ಮತ್ತೊಂದು ಉದಾಹರಣೆಯನ್ನು ನೋಡಿ ಮಕ್ಕಳೇ. ಕ್ಯೂಬ್ ರೂಟ್ ಆರು ಮೈನಸ್ ರೂಟ್ ಏಳು, ಇದರ ಮೊತ್ತ ಎಷ್ಟಾಗ್ತದೆ ಹೇಳಿ? ತಪ್ಪು ನಿಮ್ಮ ಈ ಎರಡು ಕೂಡ ಕರ್ಣೀಯ ಮತ್ತು ಕರ್ಣೀಯ ಕ್ರಮ ಬೇರೆ ಬೇರೆ ಆಗಿರೋದ್ರಿಂದ ಇವುಗಳು ವಿಜಾತಿ ಕರ್ಣಿ ಆಗ್ತದೆ. ಇವುಗಳ ದ್ವಿಪದ ಕರ್ಣಿಯೇ ಇದರ ಉತ್ತರವಾಗಿರುತ್ತೆ ಅಲ್ವಾ ಮಕ್ಕಳೇ? ಇದೇ ಕ್ರಿಯೆಗಳನ್ನು ಬಳಸಿ ನೀವು ಹಿಂದಿನ ತರಗತಿಯಲ್ಲಿ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಹೇಗೆ ಬಿಷೋಕ್ತಿಗಳನ್ನು ಅನ್ವಯಿಸಿದ್ರು ಹಾಗೆ ವಾಸ್ತವ ಸಂಖ್ಯೆಗಳನ್ನು ಅನ್ವಯಿಸಿ ಆ ಸೂತ್ರಗಳನ್ನು ಬಳಸಿ ವಾಸ್ತವ ಸಂಖ್ಯೆಗಳನ್ನು ಬಿಡಿಸಲು ಪ್ರಯತ್ನ ಮಾಡುವೆ. ಮಕ್ಕಳೇ, ನಿಮ್ಗೆ ಆಗಲೇ ಎಂಟನೇ ತರಗತಿಯಲ್ಲಿ ನಿಬಂಧಿತ ನಿತ್ಯ ಸಮೀಕರಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಸೂತ್ರಗಳನ್ನು ಆಧರಿಸಿ ಸಮಸ್ಯೆಗಳನ್ನು ಬಿಡಿಸಿದ್ವಿ. ಉದಾಹರಣೆಗೆ ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್, ಎಮ್ ಎಕ್ಸ್ ಪಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಪಿ ಇಂಟು ಎಮ್ ಎಕ್ಸ್ ಪಿ ಸೂತ್ರಗಳನ್ನು ಆಧರಿಸಿ ಕೆಲ ಸಮಸ್ಯೆಗಳನ್ನ ಅಲ್ಲಿ ಚರಾಂಶಗಳಲ್ಲಿ ಬಿಡಿಸಿದ್ರೆ ಇಲ್ಲಿ ನಾವೀಗ ವಾಸ್ತವ ಸಂಖ್ಯೆಗಳಿಗೆ ಬಿಡಿಸೋಣವೆ. ಹಾಗಿದ್ದಾಗ ಒಂದು ಸಮಸ್ಯೆ ಈ ರೀತಿ ಇದೆ ನೋಡಿ, ರೂಟ್ ತ್ರೀ ಪ್ಲಸ್ ರೂಟ್ ಟು ಹೋಲ್ ಸ್ಕ್ವೇರ್. ಸೊ ಈ ಸಮಸ್ಯೆಯನ್ನು ನೋಡಿದಾಗ ಇದು ಯಾವ ಸೂತ್ರಗಳು ಬಳಸುತ್ತೇವೆ? ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಸೂತ್ರ ಬರುತ್ತೆ. ಹಾಗಾದ್ರೆ ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಸೂತ್ರ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ. ಹಾಗಿದ್ದಾಗ ಈ ಎ ಬೆಲೆ ರೂಟ್ ಮೂರು, ಬಿ ಬೆಲೆ ರೂಟ್ ಎರಡು. ಸೂತ್ರಕ್ಕೆ ಈ ಚರಾಂಶಗಳ ಬೆಲೆಗಳನ್ನು ಆದೇಶಿಸೋಣವೆ. ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇದ್ದಾಗ ಘಾತ ಸೂಚಿ ಎರಡಿದೆ, ಹೊಸ ಮೂಲ ಚಿಹ್ನೆಯ ಕ್ರಮ ಎರಡಿದೆ, ರದ್ದತಿ ನಿಯಮದ ಪ್ರಕಾರ ಕ್ಯಾನ್ಸಲ್ ಆಗ್ತದೆ. ರೂಟ್ ಎರಡು ಹೋಲ್ ಸ್ಕ್ವೇರ್ ಅಂದರೆ ಎರಡು ಪ್ಲಸ್ ಟು ಎ ಬಿ. ಮೊದಲು ಎ ಬಿ ಅಂತ ಗುಣಿಸೋಣ, ರೂಟ್ ತ್ರೀ ಇಂಟು ರೂಟ್ ಎರಡು ರೂಟ್ ಸಿಕ್ಸ್. ತ್ರೀ ಪ್ಲಸ್ ಟು ಫೈವ್ ಪ್ಲಸ್ ಟೂ ಇಂಟು ರೂಟ್ ಸಿಕ್ಸ್. ಇಲ್ಲಿ ನಾನು ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿದ್ದೇನೆ, ಅದರ ಬದಲಾಗಿ ಎ ಮೈನಸ್ ಪಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಸಹಿತ ಉಪಯೋಗಿಸಿ ವಿಸ್ತರಿಸಬಹುದಾಗಿದೆ. ಹಾಗಿದ್ದಾಗ ಆ ಸಮಸ್ಯೆಯನ್ನು ಹೇಗೆ ವಿಸ್ತರಣೆ ಮಾಡ್ತೀರಿ?
ಅದು ಹೋಗೋಕ್ಕಿಂತ ಮುಂಚೆ ಮತ್ತೊಂದು ಸಮಸ್ಯೆ ಇದೆ ನೋಡಿ. ಇಲ್ಲಿ ಕಾಣ್ತಾ ಇದೆ 3 + √3 × 3 − √3. ಸೊ ಈ ಸಮಸ್ಯೆನಲ್ಲಿ ನೋಡಿದಾಗ ಈ ಸಮಸ್ಯೆ ಯಾವ ನಿತ್ಯ ಸಮೀಕರಣ ಸೂತ್ರಕ್ಕೆ ಹೋಲಿಕೆ ಆಗ್ತದೆ? ಇದು a + b × a − b ಸೂತ್ರಕ್ಕೆ ಅಳವಡಿಕೆ ಆಗ್ತದೆ. ಹಾಗಾದ್ರೆ a + b × a − b ಸೂತ್ರ ಏನಾಗ್ತದೆ? a² − b² ಹಾಗಾದ್ರೆ ಎ ಬೆಲೆ 3, ಬಿ ಬೆಲೆ √3. ಸೂತ್ರಕ್ಕೆ ಇವರ ಬೆಲೆಯನ್ನು ಆದೇಶ ಮಾಡೋಣ. ಎ ಬೆಲೆ 3, ಬಿ ಬೆಲೆ √3. ಹಾಗಿದ್ದಾಗ 3² ಅಂದ್ರೆ 3 ವರ್ಗ ಅಂದ್ರೆ 9 ಮೈನಸ್ √3 ವರ್ಗ ಅಂದ್ರೆ √3 × √3 √9 √9 ವರ್ಗಮೂಲ 3. 9 × 3 ಅಂದ್ರೆ ಅಲ್ವಾ ಮಕ್ಕಳ? ಇಲ್ಲಿ ಇದು ಅಭಾಗಗಳ ಸಂಖ್ಯೆ, ಇದು ಪೂರ್ಣ ಸಂಖ್ಯೆಗಳ ವ್ಯತ್ಯಾಸವನ್ನು ಗುಣಾಕಾರಕ್ಕೆ ನೋಡಿದಾಗ ನಿಮಗೆ ಗೊತ್ತಾಗ. ಹಾಗಿದ್ದಾಗ ಇನ್ನೊಂದು ಸಮಸ್ಯೆ ನೋಡ್ತೀರಿ. √5 − √2 ಮಕ್ಕಳೇ, ಈ ಸಮಸ್ಯೆ ನಿತ್ಯ ಸಮೀಕರಣದ ಯಾವ ಸೂತ್ರ ಬಳಕೆ ಆಗ್ತದೆ ಅನ್ನೋದು ಗಮನಿಸ್ತೀರಿ. ಎಸ್ ಹೇಳಿದ್ರೆ ಉತ್ತರ ಸರಿಯಾಗಿದೆ. ಇದು a − b² ಅಂತ ಇದೆ ಅಲ್ವಾ. a − b² ಸೂತ್ರ ಏನಿರುತ್ತದೆ? a + b² + b² − 2ab. ಹಾಗಿದ್ದಾಗ ಇಲ್ಲಿ ನೀಡಿರುವ ದ್ವಿಪದ ಕ್ರಮ ಮತ್ತು ಚರಾಕ್ಷರಗಳನ್ನು ಹೋಲಿಕೆ ಮಾಡಿದ್ರೆ a√8 √2 ಸೂತ್ರಕ್ಕೆ ಈ ಬೆಲೆಗಳನ್ನು ಆದೇಶ ಮಾಡೋಣ. ಸೊ √5 ವರ್ಗ ಅಂದ್ರೆ 5, √2 ವರ್ಗ ಅಂದಾಗ 2 ಮೈನಸ್ 2ab. √5 × √2 ಇವೆರಡರಿಂದ ವಿಜಾತಿ ಕಡಿಮೆ ಆಗುತ್ತೆ, 5 × 10 ಅಂತ ಆಗುತ್ತೆ. 5 × 2 = 7 ಮೈನಸ್ 2 × √10. ಹಲೋ ಮಕ್ಕಳೇ, ಈಗ ನೀವು ಇದನ್ನ ಸಮೀಕರಣಗಳ ಆಧರಿಸಿ ಈ ರೀತಿ ಸಮಸ್ಯೆಗಳನ್ನು ಬಿಡಿಸೋದು ಕಲ್ತೀರಿ. ಹಾಗಿದ್ದಾಗ ಒಂದಿಷ್ಟು ಗೃಹಗಳಿಗೆ ಪ್ರಶ್ನೆಗಳು ತಗೊಳ್ತೀರಿ. √3 − √2 √2 + √5 2 √3 + √2 × √3 − ಅದೇ ಹಿಂದಿನ ತರಗತಿಯಲ್ಲಿ ನೀವು ವರ್ಗೀಕರಣ ಮಾಡಿದಾಗೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ವರ್ಗೀಕರಿಸ್ತೀರಿ. ಮಕ್ಕಳೇ, ಈಗ ನಾನು ನೀಡಿರುವಂತಹ 5 ಸಮಸ್ಯೆಗಳಲ್ಲಿ ನನ್ನ ಪ್ರಶ್ನೆ, ಇದರಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು, ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಹೇಳಿ ನಿರ್ಧರಿಸಬೇಕು. ಆ ಪ್ರಶ್ನೆ ನೀಡಿರುವಂತಹ ಪ್ರಶ್ನೆ ಭಾಗಲಬ್ಧ ಸಂಖ್ಯೆ ಆಗಿರೋ ಕ್ಯೂ ಅಂತ ಗುರುತು ಮಾಡಿ, ಅಭಾಗಲಬ್ಧ ಸಂಖ್ಯೆ ಆಗಿದ್ರೆ ಅದನ್ನ q′ ಅಂತ ಗುರುತು ಮಾಡಬೇಕು. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಯಾವ ಸಂಖ್ಯೆ ಇದು? ಅಭಾಗಲಬ್ಧ ಸಂಖ್ಯೆ ಹೌದು, ವಿಪದಕರಣಿ. ಹಾಗಾದ್ರೆ ಎರಡನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆ ಹೇಗೆ? ಅಲ್ಪಾವಣ ವಿಸರ್ಜನೆ ಮಾಡಿ √20 + √23 − √23 ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂತದ್ದೇ ಭಾಗಲಬ್ಧ ಸಂಖ್ಯೆ. ಮೂರನೇ ನೋಡಿ, ಅಂಶ ಮತ್ತು ಛೇದದ ಕರಣೀಯ ರೂಟ್ ಕ್ಯಾನ್ಸಲ್ ಆಗುತ್ತೆ, ಉಳಿಯುವ 2/7 p/2 ರೂಪದಲ್ಲಿದೆ, ರಾಶಿಯ ರೂಪದಲ್ಲಿದೆ. ಇದು ಒಂದು ಭಾಗಲಬ್ಧ ಸಂಖ್ಯೆ. ಆಮೇಲೆ ಕೊನೆಯ 2 ಸಂಖ್ಯೆಯಿಂದ ನೋಡಿ, ಆ 2 ಕೂಡ ಅವುಗಳು ಅಭಾಗಲಬ್ಧ ಸಂಖ್ಯೆಗಳಂತೇಳಿ ಗುರುತಿಸ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, ಈಗಾಗ ನೀವು ವಾಸ್ತವ ಸಂಖ್ಯೆಗಳ ಮೇಲೆ ಕ್ರಿಯೆಗಳನ್ನ ತಿಳ್ಕೊಂಡಿದ್ದೀರಿ. ನನ್ನ ಪ್ರಶ್ನೆ ಈ ರೀತಿ ಇದೆ, ಇದು ಒಂದು √7 ಅನ್ನೋದೊಂದು ಅಭಾಗಲಬ್ಧ ಸಂಖ್ಯೆ,
ದತ್ತಕರಣಿಗೆ ಅಕಡಿಕಾರಕದಿಂದ
again, 3 anna, root 3 into root 4 anta takkondaga, uttara kadai madidre, amsha mattu kshetrada root 3 root 3 cancel agutte, puna ode hogta idde, dhatta samasye 1 by root 3. ಹಾಗಿದ್ದಾಗ ಮಕ್ಕಳೇ ದ್ವಿಪದ ಕ್ರಮೇಣ ಹೇಗೆ ಅಕ್ರಣೀಕರಿಸಬೇಕು ಅನ್ನೋದು ನೋಡೋಣವೇ. ಮಕ್ಕಳೇ, ನೀವು ಆತನ ಏಕಪದ ಕ್ರಣೆಯನ್ನ ರಶ್ಮೀಕರಿಸೋ ನೋಡಿದ್ರಿ. ಈಗ ದ್ವಿಪದ ಕ್ರಣೆಯ ನಿಮಗೆ ಕಾಣ್ತಾ ಇಲ್ಲ. ಈ ದ್ವಿಪದ ಕ್ರಣೆಯಲ್ಲಿ ಛೇದ ಯಾವುದು? ರೂಟ್ ಸೆವೆನ್ ಮೈನಸ್ ರೂಟ್ ಎರಡು. ರೂಟ್ ಸೆವೆನ್ ಮೈನಸ್ ರೂಟ್ ಎರಡರ ಅಕ್ರಣೀಕಾರಕ ರೂಟ್ ಸೆವೆನ್ ಪ್ಲಸ್ ಟು ಅಲ್ವಾ ಮಕ್ಕಳೆ? ಈಗ ಕೊಟ್ಟಿರುವಂತಹ ಸಮಸ್ಯೆ ಹಾಗೆ ಬರ್ಕೊಳ್ಳಿ. ಎಂಟು ಅಕ್ರಣಿ ಕಾರಕದಿಂದ ಗುಣಿಸಿ ಭಾಗಿಸಿ. ಹಾಗೆ ಅಂಶ ಅಂಶ ಕೊಡಿಸಿ, ಛೇದ ಛೇದ ಕೊಡಿಸಿ. ನೋಡಿ ಮಕ್ಕಳ, ಕೆಳಬದಿಯಲ್ಲಿ ಇರುವಂತಹದ್ದು ದ್ವಿಪದ ಕ್ರಣೆ ಎರಡು ದ್ವಿಪದಾಂಶಗಳ ರೂಪದಲ್ಲಿದೆ, ಎ ಪ್ಲಸ್ ಬಿಂಡಿ ಎಂ ಎಸ್ ಪಿ ರೂಪದಲ್ಲಿದೆ. ಅದರ ಸೂತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಎ ಬೆಲೆ ರೂಟ್ ಏಳು, ಬಿ ಬೆಲೆ ಎರಡು ಆಗ್ತದೆ. ಸೊ ಹಾಗಿದ್ದಾಗ ರೂಟ್ ಏಳು ಹೋಲ್ ಸ್ಕ್ವೇರ್ ಅಂದ್ರೆ ಏಳು ಮೈನಸ್ ಎರಡರ ವರ್ಗ ಅಂದ್ರೆ ನಾಲ್ಕು, ರೂಟ್ ಸೆವೆನ್ ಪ್ಲಸ್ ಟು ಬೈ ಏಳರ ನಾಲ್ಕು ಅಂದ್ರೆ ಮೂರು. ಅರ್ಥ ಆಯ್ತಾ ಮಕ್ಕಳೇ? ಇದನ್ನ ಹೇಗೆ ಮಾಡ್ಬೇಕು ಅಂತ ಅಡ್ಡಸಾಲ ಸಮಸ್ಯೆಯನ್ನು ಬಿಡಿಸ್ಬಹುದು, ಕಮಸಾಲ ವಿಧಾನದಲ್ಲಾದ್ರೂ ಕೂಡ ಬಿಡಿಸ್ಬಹುದು. ಹಾಗೆ ಇದೇ ತೆರನಾಗಿ ಗೃಹ ಕೆಲಸಕ್ಕೆ ನೀವು ಎಷ್ಟು ಸಮಸ್ಯೆಗಳನ್ನ ತಗೊಳ್ತೀರಿ? ಮಕ್ಕಳೇ, ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳನ್ನು ಗಮನಿಸಿದ್ರೆ, ಕರ್ಣಿಗಳ ಅನ್ವಯಿಕೆಗಳನ್ನು ನೋಡಿದ್ರೆ, ಅದೇ ತೆರನಾಗಿ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕ ನಿಯಮಗಳನ್ನ ಹೇಗೆ ಅನ್ವಯಿಸಬಹುದು ಅವುಗಳ ಸೂತ್ರ ಪಟ್ಟಿಯನ್ನೀಗ ನೋಡೋಣ. ಮಕ್ಕಳೇ, ನಾನೀಗ ಕಪ್ಪು ಹಲಗೆಯ ಮೇಲೆ ಘಾತಾಂಕ ನಿಯಮಕ್ಕೆ ಅನ್ವಯಿಸಿರುವಂತಹ ಕೆಲವು ನಿಯಮಗಳನ್ನು ಈಗಾಗಲೇ ಪಟ್ಟಿ ಮಾಡಿದ್ದೇನೆ. ಈಗಾಗಲೇ ನಿಮಗೆ ಫಲಕದಲ್ಲಿ ಗೋಚರಿಸ್ತಾ ಇದ್ದೇನೆ. ಹಲೋ ಮಕ್ಕಳೇ, ಇಲ್ಲಿ ನೋಡಿ, ಇದು ಘಾತಾಂಕದ ಮೊದಲನೇ ನಿಯಮ. ಏನ ಘಾತ ಎಂ ಇಂಟು ಏನ ಘಾತ ಎಂ ಇಂಟೋಸ್ ಏನ ಘಾತ ಎಂ ಪ್ಲಸ್ ಎಂ, ಏನ ಘಾತ ಎಂ ಬೈ ಏನ ಘಾತ ಎಂ ಇಂಟೋಸ್ ಏನ ಘಾತ ಎಂ ಮೈನಸ್ ಎಂ, ಏನ ಘಾತ ಎಂ ಎಂನ ಘಾತ ಎಂ ಇಂಟೋಸ್ ಏನ ಘಾತ ಎಂ ಎಸ್, ಏಟ್ ದಿ ಪವರ್ ಆಫ್ ಎಂ ಇಂಟು ಬಿ ದಿ ಪವರ್ ಆಫ್ ಎಂ ಇಂಟೋಸ್ ಏಟ್ ದಿ ಫೋರ್ ರೈಸ್ ಟು ಪವರ್ ಎಂ, ಏಟ್ ದಿ ಪವರ್ ಆಫ್ ಎಂ ಬೈ ಬಿ ದಿ ಪವರ್ ಆಫ್ ಎಂ ಇಂಟೋಸ್ ಎ ಬೈ ದಿ ಫೋರ್ ರೈಸ್ ಟು ಪವರ್ ಎಂ, ಏನ ಘಾತ ಸೊನ್ನೆ ಅಂದ್ರೆ ಒಂದು, ಏನ ಘಾತ ಮೈನಸ್ ಪಿ ಅನ್ನೋದು ಋಣಾತ್ಮಕ ಘಾತಾಂಕ ಆಗಿರೋ ಧನಾತ್ಮಕ ಘಾತಾಂಕ ಪರಿವರ್ತಿಸಿದಾಗ ಒನ್ ಅವರ್ ಏಟ್ ದಿ ಪವರ್ ಆಫ್ ಪಿ ಅಂತ ನಮೂದಿಸ್ತೇವೆ. ಇದು ಋಣಾತ್ಮಕ ಘಾತಾಂಕ ಒನ್ ಅವರ್ ಏಟ್ ದಿ ಪವರ್ ಆಫ್ ಮೈನಸ್ ವೈ ಅನ್ನೋದನ್ನ ಋಣಾತ್ಮಕ ಘಾತಾಂಕ ರೂಪ ಏನ ಘಾತ ವೈ ಅಂತ ಹೇಳಿ ನೆನಪಿಸ್ತಾರೆ. ಮಕ್ಕಳೇ, ಏನ್ ನೋಡಿ, ಈ ನಿಯಮಗಳನ್ನ ಆಧರಿಸಿ ಸಮಸ್ಯೆಗಳನ್ನ ಹೇಗೆ ಬಿಡಿಸ್ಬೋದು ಅನ್ನೋದನ್ನ ನೋಡೋಣ. ಮಕ್ಕಳೇ, ಆ ನಿಯಮಗಳನ್ನ ಆಧರಿಸಿ ನಾನು ಅಲ್ಲಿ ಕಪ್ಪು ಅಲಗೆ ಆಮೇಲೆ ಮೂರು ಸಮಸ್ಯೆಗಳನ್ನು ಬಿಡಿಸಿದ್ದೇನೆ. ಅವನೇ ಸಮಸ್ಯೆಗಳು ಬಿಡಿಸ್ಬೋದು ಅಂತ ನೋಡೋಣ. ಮೊದಲನೇ ಸಮಸ್ಯೆ ನೋಡಿದಾಗ ಏಳರ ಘಾತ ಮೂರು ಬೈ ಎರಡು ಇಂಟು ಏಳರ ಘಾತ ಒಂದು ಬೈ ಎರಡು ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಎರಡರ ಸಂಖ್ಯೆ ಸೂಚಿಸುತ್ತೆ ಆಧಾರ ಸಂಖ್ಯೆ, ಮೇಲ್ ಬಂದಿರುವಂತದ್ದು ಘಾತ ಸೂಚಿ ಸೂಚಿಸುತ್ತೆ. ಹಾಗಿದ್ದಾಗ ಇಲ್ಲಿ ಎ ಬೆಲೆ ಎಷ್ಟು, ಇದು ಯಾವ ನಿಯಮಕ್ಕೆ ಒಳಪಡುತ್ತೆ? ಘಾತಾಂಕದ ಮೊದಲನೇ ನಿಯಮಕ್ಕೆ ಒಳಪಡುತ್ತೆ. ಏನ ಘಾತ ಎಂ ಇಂಟು ಏನ ಘಾತ ಎಂ ಇಂಟು ಏನ ಘಾತ ಎಂ ಪ್ಲಸ್. ಹಾಗಿದ್ದಾಗ ಇಲ್ಲಿ ಎ ಬೆಲೆ
ಈ ಬೆಲೆಟ್ ಸೂತ್ರಕ್ಕೆ ಆದೇಶ ಮಾಡಿ ಎ ಟು ದಿ ಪವರ್ ಆಫ್ ಎನ್ ಪ್ಲಸ್ ಒನ್ ಅಂತ ಹೇಳ್ತೇವೆ. ತ್ರೀ ಬೈ ಟು ಪ್ಲಸ್ ಒನ್ ಬೈ ಟು ಮತ್ತೆ ಘಾತ ಸೂಚಿ ನೋಡಿದಾಗ ಛೇದದಲ್ಲಿ ಲಾಸ್ ಸಮ ಇದೆ ಎರಡೇ ಆಗುತ್ತೆ. ಎರಡು ಅಲ್ಲ ಎರಡು, ಎರಡು ಅಲ್ಲ ಎರಡು, ಮೂರು ಪ್ಲಸ್ ನಾಲ್ಕು ಬೈ ಎರಡು. ಇದನ್ನು ತಾವೇಕಾರ ಮಾಡ್ತೇನೆ. ಘಾತ ಸೂಚಿ ಎರಡರಿಂದ ನಾಲ್ಕು ಭಾಗವಾಗುತ್ತೆ, ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು. ಹಲೋ ಮಕ್ಕಳೇ, ಹಾಗಿದ್ದಾಗ ಎರಡನೇ ಉದಾಹರಣೆ ನೋಡಿ, ಇದು ಯಾವ ನಿಯಮ ಕೊಡ್ಪಡ್ತದೆ? ಘಾತಾಂತರದ ಎರಡನೇ ನಿಯಮ ಕೊಡ್ಪಡ್ತದೆ. ಹಾಗಾದ್ರೆ ಘಾತಾಂತರದ ಎರಡನೇ ನಿಯಮ ಏನಿರುತ್ತೆ? ಏನ ಘಾತ ಎಂ ಬೈ ಏನ ಘಾತ ಎನ್ ಕೋಸ್ ಏನ ಘಾತ ಎಂ ಮೈನಸ್ ಎನ್. ಸೊ ಹಾಗಿದ್ದಾಗ ಇಲ್ಲಿ ಆಧಾರ ಸಂಖ್ಯೆ ಹನ್ನೊಂದು, ಎಂನ ಬೆಲೆ ಒಂದು ಬೈ ಎರಡು, ಎನ್ನ ಬೆಲೆ ಒಂದು ಬೈ ನಾಲ್ಕು. ಸೊ ಹಾಗಿದ್ದಾಗ ಈಗ ಸೂತ್ರಕ್ಕೆ ಬೆಲೆ ಆದೇಶ ಮಾಡಿ ಅಲ್ವಾ. ಸೊ ಲೆವೆನ್ ಟು ದಿ ಪವರ್ ಆಫ್ ಎರಡು ಮತ್ತು ನಾಲ್ಕರ ಲಾಸ್ ಸಹ ಹೇಳಿ ನಾಲ್ಕು ಅಲ್ವಾ. ಎರಡರಲ್ಲಿ ನಾಲ್ಕು, ನಾಲ್ಕು ಅಂದ್ರೆ ನಾಲ್ಕು, ಎರಡರ ನೋಡಿದ್ರೆ ಒಂದು. ಲೆವೆನ್ ಟು ದಿ ಪವರ್ ಆಫ್ ಒನ್ ಬೈ ಫೋರ್. ಹಾಗಾದ್ರೆ ಮತ್ತೊಂದು ಸಮಸ್ಯೆಯನ್ನು ನೋಡ್ತಾ ಇದ್ರೆ, ಮೂರನೇ ಸಮಸ್ಯೆ ನೋಡಿದಾಗ ಇದು ಘಾತಾಂಕದ ಮೂರನೇ ನಿಯಮಕ್ಕೆ ಒಳಪಡ್ತದೆ. ಇಲ್ಲಿ ಆಧಾರದ ಸಂಖ್ಯೆ ಎನ ಬೆಲೆ ಮೂರು ಆಗುತ್ತೆ, ಎಂನ ಬೆಲೆ ಒಂದು ಐದು, ಎನ್ನ ಬೆಲೆ ನಾಲ್ಕು ಆಗುತ್ತೆ. ಸೂತ್ರಕ್ಕೆ ಇವರ ಬೆಲೆಗಳನ್ನು ಆದೇಶ ಮಾಡಿದ್ರೆ ತ್ರೀ ಟು ದಿ ಪವರ್ ಆಫ್ ಒನ್ ಬೈ ಫೈವ್ ಇಂಟು ಫೋರ್ ವಿಚ್ ಇಕ್ವಲ್ಸ್ ತ್ರೀ ಟು ದಿ ಪವರ್ ಆಫ್ ಫೋರ್ ಬೈ ಫೈವ್. ಕಾಣ್ತಾ ಇದೆಯಾ ಮಕ್ಕಳೇ? ಇಲ್ಲಿ ನಾನು ಅಳವಡಿಸಿರ್ತಕ್ಕಂಥದ್ದು ಮೂರು ನಿಯಮಗಳು. ಇದೇ ರೀತಿ ನಾಲ್ಕು ಮತ್ತು ಐದನೇ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ಸಮಸ್ಯೆಗಳನ್ನು ಕೊಡ್ತೇನೆ. ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮಕ್ಕಳೇ? ಈ ಸಮಸ್ಯೆ ನೋಡಿ, ಇದು ಘಾತಾಂಕದ ನಾಲ್ಕನೇ ನಿಯಮಕ್ಕೆ ಒಳಪಡ್ತದೆ. ದಟ್ ಈಸ್ ಎ ಟು ದಿ ಪವರ್ ಆಫ್ ದಿ ಇಂಟು ಬಿ ಟು ದಿ ಪವರ್ ಆಫ್ ದಿ ಈಕ್ವಲ್ಸ್ ಎ ಇಂಟು ಬಿ ಹೋಲ್ ರೈಸ್ ಟು ಪವರ್ ಎಂ. ಇಲ್ಲಿ ಎ ಬೆಲೆ ಏಳು, ಬಿ ಬೆಲೆ ಎಂಟು, ಎಂ ಬೆಲೆ ಒಂದು ಬೈ ಎರಡು. ಸೂತ್ರಕ್ಕೆ ಬೆಲೆ ಆದೇಶ ಮಾಡಿ ಎ ಇಂಟು ಬಿ ಅಲ್ಲಿಗೆ ಐವತ್ತಾರು ಹೋಲ್ ರೈಸ್ ಟು ಪವರ್ ಒಂದು ಬೈ ಇನ್ನೊಂದಿನ ಸಮಸ್ಯೆಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರಲ್ವಾ ಮಕ್ಕಳೇ? ಈ ಸಮಸ್ಯೆ ನೋಡಿ ಹೇಗೆ ಬಿಡಿಸ್ತೀರಿ? ಇಲ್ಲಿ ಹಿಂದಿನ ಸಮಸ್ಯೆಗಳಿಗೆ ಹೋಲಿಸಿದಾಗ ಈ ಸಮಸ್ಯೆ ಭಿನ್ನವಾಗಿದೆ. ಹೇಗಿದೆ ಅಂದ್ರೆ 32 ಹೋಲ್ ರೈಸ್ ಟು ಪವರ್ 1 ಬೈ 5 ಅಂತ ಹೇಳ್ತೇವೆ. ಇಲ್ಲಿ ಆಧಾರ ಸಂಖ್ಯೆ ಯಾವುದು? 32. 32 ಆಧಾರ ಸಂಖ್ಯೆ ಇದೆ. ಇಲ್ಲಿ ಘಾತ ಸೂಚಿಯ ಛೇದ 5 ಹೊಂದಿದೆ. ಅಂದ್ರೆ ನಾವು ಬಳಸುವಂತಹ ಘಾತಾಂಕದ ಆಧಾರ ಸಂಖ್ಯೆ ಘಾತ ಸೂಚಿ 5 ರೀತಿ ತಕ್ಕೊಂಡಿದ್ದು ಆಧಾರ ಸಂಖ್ಯೆಯನ್ನ. ಹಾಗಿದ್ದಾಗ ಯಾವ ಸಂಖ್ಯೆಯನ್ನು ಬಳಸ್ತೀರಿ? ಸೇ ಫಾರ್ ಎಕ್ಸಾಂಪಲ್ 2, 2 14 32, 2 8 16, 2 4 8, 2 8 4 2 ಅಂದ್ರೆ 2. ಅಂದ್ರೆ ಈ 32 2 ಇಂಟು 2 ಇಂಟು 2 ಇಂಟು 2 ಈ ರೀತಿ ಬರ್ತದೆ. ಇದನ್ನು ಘಾತಾಂಕ ರೂಪ ಬರೆದಾಗ 2 ಘಾತ 5 ಅಂತ ಹೇಳ್ತೇವೆ. ಅಂದ್ರೆ 32 ಆಧಾರ ಸಂಖ್ಯೆ 2 ರಲ್ಲಿ ಘಾತಾಂಕ ರೂಪದಲ್ಲಿ ರೀತಿ ಬರೀತೇನೆ. ಈ ರೀತಿ ಬರ್ಕೊಂಡಾಗ ಇದು ಘಾತಾಂಕದ ಯಾವ ನಿಯಮ ಒಳಪಡುತ್ತೆ? ಮೂರನೇ ನಿಯಮಕ್ಕೆ ಒಳಪಡ್ತದೆ. ದಟ್ ಈಸ್ ಏನ ಘಾತ ಎಂ. ಹಲೋ ಮಕ್ಕಳೇ, ಹಾಗಿದ್ದಾಗ ಇಲ್ಲಿ ಎ ಬೆಲೆ 2, ಎಂ ಬೆಲೆ 5, ಎನ್ ಬೆಲೆ 1 ಬೈ 5. ದಟ್ ಈಸ್ 2 ಟು ದಿ ಪವರ್ ಆಫ್ 5 ಇಂಟು 1 ಬೈ 5. ಪೋರೇ ಗುಣಾಕಾರ ಮಾಡಿದೆ, 5 ಇದು ಕ್ಯಾನ್ಸಲ್ ಆಯಿತು. 2 ಘಾತ 1 ಅಂದರೆ 2 ಎನ್. ಗೊತ್ತಾಯ್ತಾ ಮಕ್ಕಳೇ?
ಹೇಗೆ ಮಾಡಬೇಕು ಅಂತ ಈ ರೀತಿ ಸಮಸ್ಯೆಗಳು ಈ ರೀತಿ ಇನ್ನೊಂದೆರಡು ಸಮಸ್ಯೆಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಪ್ರಯತ್ನ ಮಾಡ್ತಿರಲ್ವಾ?